ಸರ್, ಈ ಮುಖ್ಯವಾಗಿ ರಸ ಇರೋ ಕೀಟಗಳು ಅದರಲ್ಲೂ ಬ್ಲಾಕ್ ಥ್ರಿಪ್ಸ್ ಅವಳಿ ತುಂಬಾ ಆಗಿದೆ ಸರ್. ಹೌದು, ಅದಕ್ಕೆ ಯಾವ ತರ ಇದು ಕೆಲಸ ಮಾಡ್ತದೆ ಸರ್? ಈಗ ಇದಕ್ಕೆ ನೀವು ಹೇಳಬೇಕಾಗಿತ್ತು ಅಂದ್ರೆ ಇದು ಒಂಥರ ರಾಮಬಾಣ ಇದ್ದಂಗೆ, ಬ್ಯೂವೇರಿಯಾ ಬೆಸಿಯನ ಅಂತಂದ್ರೆ ಸಾಮಾನ್ಯವಾಗಿ ರಸ ಇರುವ ಕೀಟಗಳು ಇರ್ತವೆ, ಕಾಯಿ ಕೊರೆದು ತಿನ್ನುವಂತ ಕೀಟಗಳು ಇರ್ತವೆ, ಕಾಂಡದ ಒಳಗೆ ಹೋಗುವಂತ ಕೀಟಗಳು ಇರ್ತವೆ, ಇಂಥ ಎಲ್ಲ ಕೀಟಗಳಿಗೂ ಒಂದು ರಾಮಬಾಣ ಇದು. ರೈತ ಬಾಂಧವರಿಗೆ ನಮಸ್ಕಾರ, ನಾನು ನಿಮ್ಮ ರಂಗು ಕಸ್ತೂರಿ ಮುಡಬೋಳ್. ಇವತ್ತು ನಾವು ಕಲಬುರಗಿ ಕೃಷಿ ವಿಜ್ಞಾನ ಕೇಂದ್ರದ ಹಿರಿಯ ವಿಜ್ಞಾನಿಗಳು ಮತ್ತು ಮುಖ್ಯಸ್ಥರಾದಂಥ ಡಾಕ್ಟರ್ ರಾಜೇಶ್ ತೆಗಳಿ ಸರ್ ಅವರ ಹತ್ರ ಬಂದಿದ್ದೀವಿ. ಇವತ್ತೊಂದು ವಿಶೇಷವಾದಂಥ ವಿಡಿಯೋ ಆಗಲಿದೆ. ಇದು ರಸ ಇರೋ ಕೀಟ ಆಗಲಿ, ಎಲೆ ತಿನ್ನೋ ಕೀಟ ಆಗಲಿ, ಕಾಯಿ ಕೊರಕ ಕೀಟ ಆಗಲಿ, ಪ್ರತಿಯೊಂದು ಕೀಟಗಳಿಗೂ ಹತೋಟಿ ಮಾಡುವಂಥ ಅದ್ಭುತವಾದ ಔಷಧಿ ಬಗ್ಗೆ ವಿಡಿಯೋ ಮಾಡೋಕ್ಕೆ ಬಂದಿದ್ದೀವಿ. ಸಾಮಾನ್ಯವಾಗಿ ಕೃಷಿ ವಿಜ್ಞಾನಿಗಳಂದರೆ ಹಲವಾರು ಥರದ ಕಾಸ್ಟ್ಲಿ ಔಷಧಿಗಳ ಬಗ್ಗೆ ರೆಕಮೆಂಡ್ ಮಾಡ್ತಾ ಇರ್ತಾರೆ. ಆದರೆ ನಮ್ಮ ರಾಜು ತೆಗಳಿ ಸರ್ ಅವರು ಕಡಿಮೆ ಖರ್ಚಿನಲ್ಲಿ ರೈತರಿಗೆ ಅನುಕೂಲ ಆಗುವಂಥ ಔಷಧಿಗಳನ್ನು ರೆಕಮೆಂಡ್ ಮಾಡ್ತಿರ್ತಾರೆ. ಆದಷ್ಟು ಜೈವಿಕ ಹತೋಟಿ ಮಾಡಿರಿ ಮತ್ತು ನಾವು ಪ್ರಾಥಮಿಕ ಹತೋಟಿ ಮಾಡಿ ಆಮೇಲೆ ಮಿಕ್ಕಿದ ಮೇಲೆ ಕೀಟನಾಶಕಗಳ ಬಗ್ಗೆ ಸಜೆಷನ್ ಮಾಡ್ತಾ ಇರ್ತಾರೆ. ಇಂಥ ವಿಜ್ಞಾನಿಗಳು ಸಿಕ್ಕಿರೋದು ನಮ್ಗೆ ಅದೃಷ್ಟ ಅಂತಲೇ ಹೇಳ್ಬೋದು. ಸಾಮಾನ್ಯವಾಗಿ ಗೋಕೃಪಾಮೃತ ಆಗಲಿ, ಜೀವಾಮೃತ ಆಗಲಿ ಮತ್ತು ವೇಸ್ಟ್ ಡಿಕಂಪೋಸರ್ಗಳ ಬಗ್ಗೆ ಆಗಲಿ ತಾವೇ ಖುದ್ದಾಗಿ ಟಿ ವಿ ಚಾನಲ್ನವ್ರಿಗೆ ಕರೆಸಿ ಅದ್ರ ಬಗ್ಗೆ ಮಾಹಿತಿನ ಹೇಳ್ತಾ ಇರ್ತಾರೆ. ಅಂಥ ಅದ್ಭುತವಾದಂಥ ವ್ಯಕ್ತಿ, ಸಾವಯವ ಕೃಷಿ ಬಗ್ಗೆ ಭಾಳಷ್ಟು ಆಸಕ್ತಿ ಹೊಂದಿದಂಥ ವ್ಯಕ್ತಿ. ಈ ಮಾತನ್ನು ನಾನು ಸಾರೋರಿಗೆ ಇಂಪ್ರೆಸ್ ಮಾಡೋಕ್ಕಂತ ಹೇಳ್ತಾ ಇಲ್ಲ. ಕೆಲವೊಬ್ಬರು ಕೃಷಿ ವಿಜ್ಞಾನಿಗಳ ಬಗ್ಗೆ ಯಾರೋ ಒಬ್ಬರು ಕೃಷಿ ವಿಜ್ಞಾನಿ ಏನೋ ಮಾತಾಡಿದ್ರಂತ ಎಲ್ಲರನ್ನೂ ಒಂದೇ ಮಾಡಿ ಕೆಟ್ಟದಾಗಿ ಕಮೆಂಟ್ಗಳನ್ನು ಹಾಕ್ತಿರ್ತಾರೆ, ಕೆಟ್ಟದಾಗಿ ಮಾತಾಡ್ತಾ ಇರ್ತಾರೆ. ಅಂಥವ್ರ ಲಿಸ್ಟ್ನಲ್ಲಿ ಇಂಥ ದೇವರುಗಳು ಇರ್ತಾರೆ. ದಯವಿಟ್ಟು ನೀವು ಕೆಟ್ಟದಾಗಿ ಮಾತಾಡೋಕ್ಕೆ ಮುಂಚೆ ಸ್ವಲ್ಪ ವಿಚಾರ ಮಾಡಿ ಮಾತಾಡೋದು ಒಳ್ಳೆಯದಂತ. ಬನ್ನಿ, ವಿಷಯಕ್ಕೆ ಬರೋಣ. ನಮಸ್ಕಾರ ಸರ್. ನಮಸ್ಕಾರ ರಂಗಕಸ್ತೂರಿ ಸರ್. ತಾವು ಹಲವಾರು ಥರದ ಸಜೆಷನ್ಗಳನ್ನು ನಮ್ಮ ಚಾನಲ್ ಮುಖಾಂತರ ರೈತರಿಗೆ ಕೊಟ್ಟಿದ್ದೀರಿ. ಇವತ್ತು ಒಂದು ಬೆವೇರಿಯಾ ಬಸಿಯಾನ ಅಂತ ವಿಶೇಷವಾದಂಥ ಕೀಟನಾಶಕದ ಬಗ್ಗೆ ನಮ್ಮ ರೈತರಿಗೆ ಅದ್ರ ಪರಿಚಯ ಮಾಡಿಕೊಡ್ರಿ ಮತ್ತು ಯಾವ ರೀತಿ ಬಳಸ್ಬೇಕು, ಇದರಿಂದ ಏನೇನು ಲಾಭ ಇದೆ ಎಲ್ಲ ಮಾಹಿತಿನ ಹೇಳ್ರಿ ಸರ್. ನಮಸ್ಕಾರ. ಭಾಳಷ್ಟು ಖುಷಿ ಆಗ್ತದೆ ಆ್ಯಕ್ಚುಲಿ ನಿಮ್ಮ ಚಾನಲಿಗೆ ಮಾತಾಡಬೇಕಪ್ಪ ಅಂತಂದರೆ. ಮೊದಲೂ ಮಾತಾಡಿದಾಗೂ ಭಾಳಷ್ಟು ಜನ ರೆಸ್ಪಾನ್ಸ್ ಕೊಡ್ತಾರೆ ನಮಗೆ. ಸಿಕ್ಕಾಪಟ್ಟಿ ಮಂದಿ ಫೋನ್ ಮಾಡ್ತಾರೆ, ಸರ್ ರಂಗು ಕಸ್ತೂರಿ ಅವ್ರ ಚಾನಲ್ ನೋಡಿ ಮಾಡಿದೆ ಅಂತ. ಭಾಳ ಖುಷಿ, ಇದೇ ರೀತಿಯಾಗಿ ಒಳ್ಳೆಯದಾಗ ರೈತರಿಗೆ ಸೇವೆ ಮಾಡಿರಿ ಅಂತೇಳಿ ಹೇಳ್ತೀನಿ. ಇವತ್ತಿಂದು ಇದಕ್ಕೆ ಬಿವೇರಿಯಾ ಬ್ಯಾಸಿಯಾನ ಅಂತೇಳಿ ಹೇಳಿದರೆ ನೀವು, ಇದು ಒಂದು ಶಿಲೀಂಧ್ರ. ಈ ಶಿಲೀಂಧ್ರ ಅಂತಂದ ಕೂಡಲೇ ಬೂಸ್ಟ್ ಬೆಳೀತಕ್ಕಂಥದ್ದು ಒಂದು, ಈಗ ನಾವು ರೊಟ್ಟಿ ಇಟ್ಟೆವಪ್ಪ ಅಂದರೆ ಅದ್ರ ಮ್ಯಾಗೆ ಬೂಸ್ಟ್ ಬೆಳೀತಿತ್ತಲ್ಲ, ಆ ಥರ ಅದು ಒಂದು ಹಾನಿ ಮಾಡ್ತಕ್ಕಂಥ ಶಿಲೀಂಧ್ರ, ಒಳ್ಳೆಯ ಶಿಲೀಂಧ್ರನು ಇದೇ. ಈಗ ತಾವೇ ಹೇಳ್ದಂಗೆ ಹುಳದೊಳಗೂ ಒಳ್ಳೆಯ ಹುಳುಗಳು ಇರ್ತವೆ, ಕೆಟ್ಟ ಹುಳುಗಳನ್ನು ಇರ್ತವೆ. ಶಿಲೀಂಧ್ರೊಳಗೆ ಒಳ್ಳೆಯವನು ಇರ್ತವೆ, ಕೆಟ್ಟನೂ ಇರ್ತವೆ. ಅದಕ್ಕೆ ನಮಗೆ ಈ ಒಳ್ಳೆಯ ಶಿಲೀಂಧ್ರ ಇದಕ್ಕೆ ಬಿವೇರಿಯಾ ಬ್ಯಾಸಿಯಾನ ಅಂತೇಳಿ ಕರೀತಾರೆ. ಇದು ಏನಾಗ್ತಿತ್ತಪ್ಪ ಅಂತೇಳಿ ಅಂತಂದರೆ, ನಾವು ಸಾಮಾನ್ಯವಾಗಿ ನೋಡಿದವಪ್ಪ ಅಂತಂದರೆ ಯಾವ್ಯಾವ ನಮ್ಮ ರೈತರಿಗೆ ಹಾನಿ ಮಾಡ್ತಕ್ಕಂಥ ಕೀಟಗಳು ಇರ್ತವೆ, ಆ ಕೀಟಗಳ ಮೇಲೆ ಇದು ಬೆಳೀತೈತಿದು ಅಂತಂದರೆ, ಆ ಕೀಟ ಅಲ್ಲಿ ಏನರ ಕೀಟ ಇದ್ರೆ ಸಂಪರ್ಕಕ್ಕೆ ಬಂತು ಶಿಲೀಂಧ್ರ ಅಂದ್ಕೊಳ್ಳಿ ಅದ್ರ ಮೇಲೆ ಬೆಳೀತೈತಿ. ಬೆಳೀತೈತಿಪ್ಪ ಅಂತಂದರೆ ಹೆಂಗೆ, ಅದನ್ನೆಲ್ಲ ಹೊಟ್ಟೆ ಒಳಗಡೆ ಹೋಗ್ತೈತಿ, ಚರ್ಮದ ಮ್ಯಾಗ ಬಿದ್ದರೂ ಎಲ್ಲ ಅಬ್ಸರ್ಬ್ ಆಗಿ ಅದು ನೋಡಿದ ಕೂಡಲೇ ಹುಳುಗಳೆಲ್ಲ ಬೂಸ್ಟ್ ಬಂದಂಗೆ ಆಗಿರ್ತವೆ, ಸತ್ತು ಹೋಗಿಬಿಟ್ಟಿರ್ತವೆ. ಮೊಟ್ಟೆ ಮೇಲೆ ಸ್ಪ್ರೇ ಮಾಡಿದ್ರೆ ಮೊಟ್ಟೆಗಳ ನಾಶ ಆಗ್ತವೆ, ಮೊಟ್ಟೆಗಳ ನಾಶನು ಸ್ವಲ್ಪ ಮಟ್ಟಿಗೆ ಆಗ್ತವೆ, ಬಟ್ ಕೀಡಿ ಆಗಿರ್ಬೋದು, ಆಮೇಲೆ ಕೀಡಿ ಪಾತ್ರಗಿತ್ತೆ ಆಗಿರ್ಬೋದು, ದುಂಬಿಗಳಾಗಿರ್ಬೋದು, ನೊಣಗಳಾಗಿರ್ಬೋದು, ಯಾವೇ ಒಂದು ಕೀಟಗಳು ಇದರ ಒಂದು ಸಂಪರ್ಕಕ್ಕೆ ಬಂದುವಪ್ಪ ಅಂತಂದರೆ ಒಂದು ನಾಶ ಆಗತಕ್ಕಂಥ ಸಾಧ್ಯತೆ ಇದೆ ಸರ್. ಈ ಮುಖ್ಯವಾಗಿ ರಸ ಇರೋ ಕೀಟಗಳು ಅದರಲ್ಲೂ ಬ್ಲಾಕ್ ಥ್ರಿಪ್ಸ್ ಅವಳಿ ತುಂಬ ಆಗಿದೆ ಸರ್. ಹೌದು, ಅದಕ್ಕೆ ಯಾವ ಥರ ಇದು ಕೆಲಸ ಮಾಡ್ತದೆ ಸರ್? ಈಗ ಇದಕ್ಕೆ ನೀವು ಹೇಳಬೇಕಾಗಿತ್ತು ಅಂದರೆ ಇದು ಒಂಥರ ರಾಮಬಾಣ ಇದ್ದಂಗೆ, ಬಿವೇರಿಯಾ ಬೆಸಿಯನ ಅಂತಂದರೆ ಸಾಮಾನ್ಯವಾಗಿ ರಸ ಇರುವ ಕೀಟಗಳು ಇರ್ತವೆ, ಕಾಯಿ ಕೊರೆದು ತಿನ್ನುವಂಥ ಕೀಟಗಳು ಇರ್ತವೆ, ಕಾಂಡದ ಒಳಗೆ ಹೋಗುವಂಥ ಕೀಟಗಳು ಇರ್ತವೆ, ಇಂಥ ಎಲ್ಲ ಕೀಟಗಳಿಗೂ ಒಂದು ರಾಮಬಾಣ ಇದು. ಈಗ ಉದಾಹರಣೆಗಾಗಿ ಹೇಳಬೇಕಾಗಿತ್ತಪ್ಪ ಅಂತೇಳಂತಂದರೆ ಹೆಲಿಕೋರ್ಪ ಆರ್ಮಿಜರ ತೊಗರಿ ಮೇಲೆ ಬರ್ತಕ್ಕಂಥದ್ದಾಗಲಿ, ಸ್ಪೋಡೋಪ್ಟ್ರ ಚಾಳಿಸ್ ಹುಳ ಅಂತೇಳಿ ಹೇಳ್ತೇವೆ, ಲದ್ದಿ ಹುಳ ಅಂತೇಳಿ ಹೇಳ್ತೇವೆ, ಕಾಂಡ ಕೊರೆಯುವ ಹುಳು ಕಂಬಳಿ ಹುಳ ಅಂತೇಳಿ ಹೇಳ್ತೇವೆ, ಇವು ಎಲ್ಲ ಕೊರೆದು ತಿಂತಕ್ಕಂಥ ಹುಳುಗಳು ಇವಕ್ಕೂ ಕೂಡ ಪರಿಣಾಮಕಾರಿಯಾಗಿ ಕೆಲಸ ಮಾಡ್ತದೆ. ಇನ್ನು ಕೆಲವೊಂದು ಹುಳುಗಳು ನೀವು ನೋಡ್ರಿ, ಹಿಟ್ಟು ತಿಗಣೆ ಮಿಲಿ ಬಗ್ಗೆ ಅಂತ ಹೇಳಿ ಕರಿತೇವೆ, ಕುಂತಲ್ಲೇ ಕೂತ್ಕೊಂಡಿರ್ತವೆ, ಭಾಳ ಸಮಸ್ಯೆ ಇದೆ ರೀ ಎಲ್ಲ ಬೆಳೆಗಳಿಗೆ. ಮಾವಿನ ಬೆಳೆಗೆ ಬರ್ತೈತಿ, ನಾವು ಮನೆ ಮುಂದೆ ಹಚ್ಚಿದ ಒಂದು ಹೂವಿನ ಹೆಬಿಸ್ಕಸ್ಸಿಗೆ ಬರ್ತೈತಿ, ಇಂಥ ಬೆಳೆಗೆ ಬರೋಂಗಿನ ಹಂಗಿನಿಲ್ಲ, ಜಾಪಲ್ ಗಿಡಕ್ಕೆ ಬರ್ತೈತಿ ರೀ, ಯಾವ ಬೆಕ್ಕಾದ ಬೆಳೆಗೆ ಹೇಳಿದ್ರೆ ಅದು ಮಿಲಿ ಬಗ್ಗೆ ಬರ್ತೈತಿ. ಆಮೇಲೆ ಇನ್ನೊಂದು ಅಂದರೆ ಕಬ್ಬಿಗೆ ಬಿಳಿ ಉಣ್ಣಿ ಅಂತೇಳಿ ಬರ್ತೈತಿ. ಆಮೇಲೆ ಕೆಲವೊಂದು ಸಲ ಇವು ಥ್ರಿಪ್ಸ್ ನುಸಿ ಎಲ್ಲ ಒಂದು ರಸ ಇರುವ ಕೀಟಗಳಿಗೆ ಗುಲಾಬಿ ಹೂವಿಗೆ ಬರ್ತೈತಿ, ನೀವು ಹೇಳ್ದಂಗೆ ಮೆಣಸಿನ್ಕಾಯಿಗೆ ಬರ್ತೈತಿ, ಇಂಥ ಥ್ರಿಪ್ಸ್ ನುಸಿಗಳಿಗೂ ಕೂಡ ಒಂದು ಪರಿಣಾಮಕಾರಿಯಾಗಿ ಕೆಲಸ ಮಾಡ್ತೈತಿ. ಇತ್ತಿತ್ತಲಾಗಿ ನೀವು ಬ್ಲ್ಯಾಕ್ ಥ್ರಿಪ್ಸ್ ಅಂತೇಳಿ ಹೇಳಿದ್ರಿ, ಕರಿಯ ಒಂದು ಥ್ರಿಪ್ಸ್ ಅಂತೇಳಿ, ಭಾಳಷ್ಟು
ಎಷ್ಟು ಒಂದು ಮೆಣಸಿನಕಾಯಿಯಲ್ಲಿ ಕೆಲಸ ಆಗ್ತದೆ ಅಂದರೆ ಹಾನಿ ಮಾಡ್ತಾ ಇದೆ, ಅದಕ್ಕೂ ಕೂಡ ಇದು ಒಳ್ಳೆ ರೀತಿಯಾಗಿ ಪರಿಣಾಮ ಮಾಡ್ತಕ್ಕಂಥ ಒಂದು ಕೆಲಸ ಮಾಡ್ತೈತಿ. ಇದು ನಾವು ಒಟ್ಟಾರೆ ಏನು ತಿಳ್ಕೊಬೇಕಪ್ಪ ಅಂತಂದರೆ, ರೊಟ್ಟಿ ಮ್ಯಾಗೆ ಹೆಂಗೆ ಬೂಸ್ಟ್ ಬರ್ತೈತಿ, ಬೂಸ್ಟ್ ಬಂದು ರೊಟ್ಟಿ ಎಲ್ಲ ಹಾಳಾಗ್ತದೆ, ಅದೇ ಥರ ಇದು ಹುಳುಗಳ ಮೇಲೆ ಬೂಸ್ಟ್ ಬಂದು ಹುಳುಗಳು ಎಲ್ಲ ಹಾಳಾಗ್ಬಿಡ್ತವೆ. ಅದಕ್ಕಾಗಿ ಇಂಥ ಬೂಸ್ಟ್ ಬರ್ತಕ್ಕಂಥ ಜೀವಾಣುಗಳು ನಮ್ಮ ಕಣ್ಣಿಗೆ ಕಾಣಂಗಿಲ್ಲ ಇವು. ಅದಕ್ಕಾಗಿಯೇ ನಾವು ಏನು ಮಾಡ್ತೀವಪ್ಪ ಅಂದರೆ, ಇದಕ್ಕೊಂದು ಪೌಡ್ರ್ ಒಳಗೆ ಮಿಕ್ಸ್ ಮಾಡಿ ಈ ಜೀವಾಣುಗಳು ಇದರೊಳಗೆ ಹಾಕಿ ಇಟ್ಟಿರ್ತೇವೆ. ಇದು ಪೌಡ್ರ್ ಮುಖಾಂತರನೂ ಬರ್ತೈತಿ, ಕೆಲವೊಂದು ಸಲ ಲಿಕ್ವಿಡ್ ಮುಖಾಂತರನೂ ಬರ್ತೈತಿ. ಯಾವುದೇ ನಾವು ತೊಗೋಬೇಕಾಗಿತ್ತು, ಪೌಡ್ರೇ ತೊಗೋರಿ ಲಿಕ್ವಿಡರೇ ತೊಗೋರಿ, ಅದ್ರ ಮೇಲೆ ಬರೆದಿರ್ತಾರೆ ಎಷ್ಟು ಜೀವಾಣುಗಳು ಇದ್ದಾವೆ ಅಂಥೇಳಿ. ಈಗ 1 ml ಜೀವಾಣುಗಳೊಳಗೆ 2 × 10⁸ ಅಂದರೆ 2 × 10⁸ ಸೊನ್ನೆ ಕೊಟ್ಟು, 10 ಮುಂದೆ ಎಷ್ಟು ಸೊನ್ನೆ ಕೊಡ್ತೀವಲ್ರಿ, ಅದು 1 g ಒಳಗೆ ಇರಬೇಕು. ಅಷ್ಟು ಜೀವಾಣುಗಳು, ಅಷ್ಟು ಸಣ್ಣ ಜೀವಾಣುಗಳು ಇವು. ಸರ್, ಇದನ್ನು ಯಾವ ರೀತಿ ಬಳಕೆ ಮಾಡಬೇಕು ಮತ್ತು ಇದನ್ನು ಬಳಕೆ ಮಾಡಬೇಕಾದ್ರೆ ಮನುಷ್ಯರ ಸೇಫ್ಟಿಗೋಸ್ಕರ ಆಗಲಿ ಅಥವಾ ಬೆಳೆಗಳ ಒಳ್ಳೆ ಕೆಲಸ ಮಾಡೋಕ್ಕೋಸ್ಕರ ಆಗಲಿ ಯಾವ ರೀತಿ ಮುಂಜಾಗ್ರತೆ ಕ್ರಮಗಳನ್ನು ತೊಗೋಬೇಕು, ಅದ್ರ ಬಗ್ಗೆ ಸ್ವಲ್ಪ ಹೇಳ್ರಿ ಸರ್. ಇದು ಬಳಕೆ ಶಿಲೀಂಧ್ರ, ತಮಗೆಲ್ಲ ಗೊತ್ತೈತಿ ಶಿಲೀಂಧ್ರಪ್ಪ ಅಂದರೆ ಎಲ್ಲಿ ತಂಪು ಇರ್ತೈತಿ ಅಲ್ಲಿ ಹೆಚ್ಚು ಒಂದು ಮಲ್ಟಿಪ್ಲೈ ಆಗ್ತೈತಿ, ಬೆಳವಣಿಗೆ ಆಗ್ತದೆ. ಅದಕ್ಕೆ ಯಾವಾಗಲೂ ನಾವು ಬೆಳಗ್ಗೆ ಟೈಮ್ದಾಗ ಅಥವಾ ಸಾಯಂಕಾಲ ಟೈಮ್ದಾಗ ಸಿಂಪಡಣೆ ಮಾಡ್ತೀವಿ, ತಂಪತ್ನಾಗ ಯೂಸ್ ಮಾಡಬೇಕು. ಇದು ನಾ ಹೇಳಿದಂಗೆ ಇದು ಪೌಡ್ರ್ ಮುಖಾಂತರನೂ ಬರ್ತೈತಿ ರೀ, ಆಮೇಲೆ ಕೆಲವೊಂದ್ಸಲ ಲಿಕ್ವಿಡ್ನೂ ಬರ್ತೈತಿ. ಎರಡೂ ರೀತಿ ತಯಾರು ಮಾಡ್ತಾರೆ. ಯಾವುದೇ ತಯಾರು ಮಾಡಬೇಕಾಗಿತ್ತಪ್ಪ ಅಂದರೆ ಅದ್ರಾಗ CFU ಅಂತ ಬರೆದಿರ್ತಾರೆ, ಕಾಲ್ನೀಸ್ ಎಷ್ಟು ಅದಾವೆ ಆ್ಯಕ್ಟಿವ್ ಕಾಲ್ನೀಸ್, ಅದು 2 × 10⁸ ಅಂದರೆ 10 ಮುಂದೆ ಎಷ್ಟು 8 ಕೊಟ್ಟರೆ ಎಷ್ಟು ಇರ್ತಾವಲ್ಲ ಅಷ್ಟು ಜೀವಾಣುಗಳು 1 g ಒಳಗೆ ಇರ್ತವೆ. ಅದಕ್ಕಾಗಿ ಅದು 5 ml ನೋಡಿಕೊಂಡು ನಾವು ಸಿಂಪರಣೆ ಮಾಡಬೇಕು. ಅವು ಇದ್ದವಪ್ಪ ಅಂತೇಳಂತಂದರೆ ಲಿಕ್ವಿಡ್ ಆಗಿತ್ತು ಅಂದರೆ 5 ml 1 l ನೀರಿಗೆ ಹಾಕಬೇಕು. ಇಂಥ ಪೌಡ್ರ್ ಇತ್ತಪ್ಪ ಅಂದರೆ 5 g 1 l ನೀರಿಗೆ ಹಾಕಿ ನಾವು ಸಿಂಪರಣೆ ಮಾಡ್ಕೋಬೋದು. ಒಟ್ಟಿನಲ್ಲಿ ತಂಪತ್ತಿನಾಗ ಬೆಳಗ್ಗೆ ಅಥವಾ ಮಧ್ಯಾಹ್ನ ಸಾಯಂಕಾಲ ನಂತರ ಸಿಂಪರಣೆ ಮಾಡ್ಕೋಬೋದು. ಈ ಪುಡಿ ನಾವು ತಂದಮೇಲೆ ಯಾವ ರೀತಿ ಸ್ಟೋರ್ ಮಾಡ್ಕೋಬೇಕು ಸರ್ ಅದ್ರ ಬಗ್ಗೆ? ಈಗ ಪುಡಿ ಇದು ತಂದ ಮೇಲೆ ಅಥವಾ ಲಿಕ್ವಿಡ್ ತಂದ ಮೇಲೆ ನಾವು ತಂಪಾದ ಒಂದು ಪ್ರದೇಶದಲ್ಲಿ ಇರ್ಬೇಕು ರೀ. ಈಗ ಕೆಲವೊಬ್ಬರು ಫ್ರಿಜ್ನಾಗ ಇಡ್ತೀರಿ, ಫ್ರಿಜ್ನಾಗ ಇಡ್ರಿ, ಇಲ್ಲ ಫ್ರಿಜ್ನಾಗ ಇಡಲಿ ನಮ್ಮ ಹಳ್ಳ್ಯಾಗ ಗಡಿಗೆ ಇರ್ತೈತಿ, ಗಡಿಗೆ ಒಳಗೆ ಇಡ್ರಿ, ಏನೂ ಇರಲಿಲ್ಲ ಅಂದ್ರೆ ಡೈರೆಕ್ಟ್ ಬಿಸಿಲಿಗೆ ಬೀಳಾರ್ದಂಗೆ ಇಡಬೇಕು, ನೆಳ್ಳಗೆ ಇಡಬೇಕು, ನೆಳ್ಳಗಿಡ್ಬೇಕು ರೀ. ಇದು ನೆಳ್ಳಗಿಟ್ಟೆವಪ್ಪ ಅಂದ್ರೆ ಹೆಚ್ಚು ಪರಿಣಾಮಕಾರಿಯಾಗಿ ಕೆಲಸ ಮಾಡ್ತೀವಿ. ಇದು ಯಾವ್ದಾದ್ರು ಇಂಥದ್ದು ಬಿಸಿಲಾಗಿ ಒಟ್ಟೆವಪ್ಪ ಅಂತಂದ್ರೆ ಇದ್ರ ಒಳಗೆ ಜೀವಾಣು ಇರ್ತವೆ, ಜೀವಾಣುಗಳು ಸತ್ತು ಅಂದರೆ ನಿಮಗೆ ಏನೂ ಉಪಯೋಗ ಆಗಿಲ್ಲ. ಅದಕ್ಕೆ ಇಂಥದ್ದನ್ನು ನಾವು ಯಾವಾಗಲೂ ತಂಪು ಪ್ರದೇಶನಾಗೆ ತಂಪಾದ ಸಮಯದಲ್ಲಿ ನಾವು ಸಿಂಪರಣೆ ಮಾಡಿದ್ರೆ ಅಂದ್ರೆ ಹೆಚ್ಚು ಪರಿಣಾಮಕಾರಿಯಾಗಿ ಕೆಲಸ ಮಾಡ್ತದೆ. ಭಾಳಷ್ಟು ಜನ ವಿಚಾರ ಮಾಡ್ತಿರ್ತಾರೆ, ನಮ್ಮ ಕೃಷಿ ವಿಜ್ಞಾನ ಕೇಂದ್ರಕ್ಕೂ ಬರ್ತಾರೆ, ಸರ್ ಔಷಧ ಹೇಳ್ರಿ ಅಂತ ಹೇಳ್ತಾರೆ. ಔಷಧ ರಾಸಾಯನಿಕ ಔಷಧಿಗಿಂತ ಹೆಚ್ಚು ಪರಿಣಾಮಕಾರಿಯಾಗಿ ಕೆಲಸ ಮಾಡ್ತಿರ್ತೈತಿ, ನಮ್ಮ ಪರಿಸರಕ್ಕೆ ಹತ್ತಿರವಾದಂಥ ಒಂದು ಕೆಲಸ ಮಾಡ್ತೈತಿ. ಇವು ಎಲ್ಲ ಶಿಲೀಂಧ್ರಗಳು ಕೀಟಗಳನ್ನು ತಿಂದುವಪ್ಪ ಅಂತೇಳಂತಂದರೆ ಉಳ್ಕಿದ ಕೀಟಗಳಿಗೆ ಅನೇಕ ಜೀವಾಣುಗಳು ಅದಾವೆ, ಪಕ್ಷಿ ಅದಾವೆ, ಶಿವನ ಕುದುರೆ ಅದಾವೆ, ಅವು ಎಲ್ಲ ತಿಂದು ನಾಶ ಮಾಡ್ತಾವೆ. ಅದಕ್ಕಾಗಿ ಇಂಥವುಗಳನ್ನು ನಾವು ಬಳಸಿದೀವಪ್ಪ ಅಂತಂದರೆ ನಮ್ಮ ಆರೋಗ್ಯಕ್ಕೂ ಏನೂ ಆಗಂಗಿಲ್ಲ, ನಮ್ಮ ಪರಿಸರದ ಆರೋಗ್ಯಕ್ಕೂ ಏನೂ ಆಗಂಗಿಲ್ಲ, ದನಕರೆಗಳಿಗೂ ಏನೂ ಆಗಂಗಿಲ್ಲ. ಕೆಲವೊಬ್ಬರು ಕೇಳ್ತಿರ್ತಾರೆ ಸರ್, ಮಿತ್ರ ಕೀಟಗಳಿಗೆ ಎರೆಹುಳುಗಳಿಗೆ ಏನಾದರೂ ತೊಂದರೆ ಆಗ್ತಿರ್ತದೆ ಅಂತ, ಅದ್ರ ಬಗ್ಗೆ ಏನು ಹೇಳ್ತಾರೆ ಸರ್? ಇವು ಜೈವಿಕವಾಗಿ ಇರತಕ್ಕಂಥವು ಏನಿದಾವಪ್ಪ ಅಂತೇಳಂತಂದರೆ ಯಾವ ಹುಳಕ್ಕೆ ಬೇಕೋ ಆ ಹುಳಕ್ಕಷ್ಟೇ ಹತ್ತಿರ್ತಾವ್ರಿ ಇದು. ಈಗ ಉದಾಹರಣೆಗಾಗಿ ಒಂದು ಹುಳದ ಮ್ಯಾಗ ತಿಂದು ಬದುಕುವಂಥ ಶಕ್ತಿ ಒಂದು ಶಿವನ ಕುದುರೆ ಇದೆ, ಒಂದು 8 ಹುಳುಗಳ ಜಾತಿ ಹುಳುಗಳಿಗೆ ಅಷ್ಟೇ ಸೇರ್ತೈತಿ. ಇದನ್ನು ಕೂಡ ಒಂದು 8 ಜಾತಿಯ ಹುಳುಗಳಿಗೆ ಮಾತ್ರ ಒಂದು ಅದು ಪರಿಣಾಮಕಾರಿಯಾಗಿ ಕೆಲಸ ಮಾಡ್ತೈತಿ, ಉಳ್ಕಿದ್ದಕ್ಕೆ ಇರೋಂಗಿಲ್ಲ. ಆ ಥರ ಆಗಿ ಈ ಔಷಧಿಗಳಂದರೆ ಸಿಕ್ಕಿದ ಎಲ್ಲ ಹುಳುಗಳಿಗೂ ಸತ್ತು ಹೋಗ್ತವೆ. ಇದು ಆ ಥರ ಇಲ್ಲ, ಯಾವ ಒಂದು ಬೆಳೆಗೆ ಬೇಕು ಸ್ಪೆಸಿಫಿಕ್ ಆಗಿರ್ತಕ್ಕಂಥ ಆ ಬೆಳೆಗೆ ಮಾತ್ರ ಒಂದು ಪರಿಣಾಮಕಾರಿಯಾಗಿ ಕೆಲಸ ಮಾಡ್ತೈತಿ ಅಂತ ಹೇಳ್ಬೋದು. ಸರ್, ನಾ ಇದನ್ನು ಎಷ್ಟು ದಿವ್ಸಕ್ಕೊಂದ್ಸತಿ ಸಿಂಪರಣೆ ಮಾಡಿದರೆ ಉತ್ತಮ, ಅದ್ರ ಬಗ್ಗೆ ಮಾಹಿತಿ ಹೇಳ್ರಿ. ಮತ್ತು ಇದು ಒಂದ್ಸತಿ ಸಿಂಪರಣೆ ಮಾಡಿದ್ಮೇಲೆ ಎಷ್ಟು ದಿನದವರೆಗೆ ಇದ್ರ ಪ್ರಭಾವ ಇರ್ತದೆ ಅದ್ರ ಬಗ್ಗೆ? ಒಳ್ಳೆಯ ಒಳ್ಳೆಯ ಪ್ರಶ್ನೆ ಇದು. ಏನಾಗ್ತೈತ್ರಿ, ನಾವು ಔಷಧ ಹೊಡೆದೇವೆ, ರಾಸಾಯನಿಕ ಔಷಧ ಹೊಡೆದೇವೆ ಅಂತಂದರೆ ಅದು ಏನಾದರೂ ಆದರೆ ಮತ್ತೆ 8 ದಿವಸಕ್ಕೊಮ್ಮೆ 10 ದಿವಸಕ್ಕೊಮ್ಮೆ ಹೊಡಿಬೇಕು. ಇದು ಏನಾಗ್ತೈತಪ್ಪ ಅಂದರೆ ಇದು ಜೈವಿಕವಾಗಿ ಇರತಕ್ಕಂಥ ಶಿಲೀಂಧ್ರ, ಇದು ತಂತಾನೆ ಮಲ್ಟಿಪ್ಲೈ ಹಾಕೋತ್ ಹೋಗ್ಬಿಡ್ತೈತಿ ರೀ. ಇದು ಈ ಸಲ ಮಲ್ಟಿಪ್ಲೈ ಆಯಿತು ಅಂದ್ರೆ ಒಂದ್ಸಲ ನಮ್ಮ ಒಂದು ಪರಿಸರದೊಳಗೆ ಜಾಸ್ತಿ ಆಯಿತಪ್ಪ ಅಂದ್ರೆ ಒಮ್ಮೆ ಒಂದೇ ಸಲ ಹೊಡೆದ್ರೂ ನಿರ್ವಹಣೆ ಆಗ್ತದೆ. ಹಾಂ, ಇಲ್ಲಪ್ಪ ಅಂದ್ರೆ ಇನ್ನೊಂದು ಸ್ವಲ್ಪ ಬೇಕಾದ್ರೆ ಭಾಳಾದ್ರೆ 2 ಸಲ ಸಿಂಪರಣೆ ಮಾಡ್ಕೋಬೋದು ನೀವು. ಅಂದರೆ ಒಟ್ಟಾರೆ ನಾವು ತಲೆಯಾಗಿ ಏನು ಇಟ್ಕೋಬೇಕು ಅಂತೇಳಂತಂದರೆ ಅದಕ್ಕೆ ಕಂಜಿನ ವಾತಾವರಣ, ಸೂಕ್ತವಾದಂಥ ವಾತಾವರಣ ನಿರ್ಮಾಣ ಮಾಡಬೇಕು ನಾವು. ಒಟ್ಟಿನಲ್ಲಿ ವಾತಾವರಣ ತಂಪು ವಾತಾವರಣ ಇರಬೇಕು, ನಾವು ಸಿಂಪರಣೆ ಮಾಡಬೇಕಾದ್ರೆ ತಂಪು ವಾತಾವರಣದಲ್ಲೇ ಮಾಡಬೇಕು, ಅದು ಅಭಿವೃದ್ಧಿ ಆಗ್ತದೆ. ಹೌದು ಹೌದು, ಅದು ತಂತಾನೆ ಅಭಿವೃದ್ಧಿ ಆಗಾಗ ಹೋಗ್ಬಿಡ್ತೈತೆ, ಅದು ಭಾಳಷ್ಟು ಒಳ್ಳೆಯ ರೀತಿಯಿಂದ ಕೆಲಸ ಮಾಡ್ತೈತೆ ರೀ. ಅದಕ್ಕೆ ನಾವು ರಾಸಾಯನಿಕಕ್ಕೆ ಇದಕ್ಕೆ ಇರುವಂಥ ವ್ಯತ್ಯಾಸ ಅಂದರೆ ಇದೆ, ಇದು ಹೆಚ್ಚಿಗೆ ಹಾಕೋತ್ ಹೋಗ್ತದೆ ಪರಿಸರದೊಳಗೆ, ರಾಸಾಯನಿಕ ಕಡಿಮೆ ಹಾಕೋತ್ ಹೋಗ್ಬಿಡ್ತೈತೆ. ಹಾಗಾಗಿ ಇಂಥದ್ದು ಉಪಯೋಗ ಮಾಡ್ಕೊಂಡಿವಪ್ಪ ಅಂದ್ರೆ ಒಳ್ಳೇದಾಗ್ತೈತಿ ಅಂತೇಳಿ ನಂಗೆ ಅನ್ನಿಸ್ತು.
ಸರ್, ಮುಖ್ಯವಾಗಿ ಇದ್ರ ಬೆಲೆ ಎಷ್ಟು ಮತ್ತು ಇದು ಎಲ್ಲೆಲ್ಲಿ ರೈತರಿಗೆ ಸಿಗ್ತದೆ, ಅನುಕೂಲವಾಗಿದೆ, ಅದ್ರ ಬಗ್ಗೆ ಸ್ವಲ್ಪ ಮಾಹಿತಿ ಹೇಳಿ. ಇದು ಬೆಲೆ ನಮ್ಮದು ಇದು 150 ರೂಪಾಯಿಗೆ 150 ರೂಪಾಯಿಗೆ 1 ಕಿಲೋ ಸಿಗ್ತದೆ ರೀ. ಇದು ನಮ್ಮ ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯ ರಾಯಚೂರಿನಲ್ಲಿ ಸಿಗ್ತದೆ. ಆಮೇಲೆ ನಮ್ಮ ಎಲ್ಲ ಕೃಷಿ ವಿಜ್ಞಾನ ಕೇಂದ್ರ ಪ್ರತಿಯೊಂದು ಜಿಲ್ಲೆಯಲ್ಲಿದ್ದಾವೆ, ಅಲ್ಲಿ ಸಿಗ್ತದೆ. ನಮ್ಮ ಧಾರವಾಡ ಕೃಷಿ ವಿಶ್ವವಿದ್ಯಾಲಯಗಳಲ್ಲೂ ಸಿಗ್ತದೆ, ಇಲ್ಲಾಂದರೆ ಆನ್ಲೈನ್ ಒಳಗೂ ಕೂಡ ನೀವು ತರಿಸ್ಕೋಬೋದು. ಅದಕ್ಕೆ ಇಂಥ ಎಲ್ಲ ಕಡೆ ಸಿಗೋದ್ರಿಂದ ಇದು ಸದುಪಯೋಗ ಆಗ್ತದೆ. ಇದು 150 ರೂಪಾಯಿಗೆ 1 ಕಿಲೋ ಪ್ಯಾಕೆಟ್ ಸಿಗ್ತದೆ ನಿಮಗೆ. ಸರ್, ಕೃಷಿ ವಿಜ್ಞಾನ ಕೇಂದ್ರಗಳಲ್ಲಿ 150 ರೂಪಾಯಿ ಕಿಲೋ ಸಿಗ್ತದೆ, ಅದೇ ಆನ್ಲೈನಲ್ಲಿ ಅಮೆಜಾನ್ ಅಲ್ಲಿ ಇಲ್ಲಿ ತರಿಸಿ ಸ್ವಲ್ಪ ರೇಟ್ ಜಾಸ್ತಿ ಆಗ್ತದೆ. ಆದಷ್ಟು ಕೃಷಿ ವಿಜ್ಞಾನ ಕೇಂದ್ರಗಳಿಗೆ ಸಂಪರ್ಕಿಸಿ ಇದನ್ನು ಪಡೆಯುವ ವ್ಯವಸ್ಥೆ ಮಾಡಿರಿ. ಒಂದು ವೇಳೆ ಸಿಗಲಿಲ್ಲ ಅಂದರೆ ಅನಿವಾರ್ಯವಾಗಿ ಆನ್ಲೈನಲ್ಲಿ ತರಿಸ್ಕೊಂಡು ಬಳಸ್ಕೋಬೋದು. ತುಂಬ ತುಂಬ ಧನ್ಯವಾದಗಳು ಸರ್. ಒಂದು ಅದ್ಭುತವಾದಂಥ ಮಾಹಿತಿಯನ್ನು ಹೇಳಿದಿರಿ. ಸುಮಾರು ಜನ ಹಲವಾರು ಥರದ ಕೀಟನಾಶಕಗಳನ್ನು ಸಿಂಪಡಣೆ ಮಾಡಿ ಭೂಮಿನೂ ಹಾಳು ಮಾಡ್ಕೊತಾರೆ, ಅದ್ರ ಜೊತೆಗೆ ದುಡ್ಡು ಖರ್ಚು ಮಾಡ್ಕೊತಾರೆ, ಆದರೆ ಫಲಿತಾಂಶ ಶೂನ್ಯ. ಈ ರೀತಿ ಈ ವಾತಾವರಣದ ಜೊತೆ ಗುದ್ದಾಟದ ಜೊತೆಗೆ ಈ ದುಡ್ಡು ಖರ್ಚು ಮಾಡೋದು ತುಂಬ ಕಷ್ಟ ಈಗಿನ ಪರಿಸ್ಥಿತಿಯಲ್ಲಿ. ಅಂಥದ್ರಲ್ಲಿ ಅತ್ಯುತ್ತಮವಾದಂಥ ಕಡಿಮೆ ಖರ್ಚಿನಲ್ಲಿ ಬಳಸುವಂಥ ಮತ್ತು ಒಂದು ಸಾರಿ ಸ್ಪ್ರೇ ಮಾಡಿದರೆ ಸುಮಾರು ದಿನಗಳವರೆಗೂ ಕಾಪಾಡುವಂಥ ಒಂದು ಒಳ್ಳೆ ಔಷಧಿ ಬಗ್ಗೆ ಮಾಹಿತಿಯನ್ನು ನೀಡಿದಿರಿ. ತುಂಬ ತುಂಬ ಧನ್ಯವಾದಗಳು. ನೋಡಿದ್ರಲ್ಲ ರೈತ ಬಾಂಧವರೇ, ಒಂದು ವಿಶೇಷವಾದಂಥ ಜೈವಿಕ ಶಿಲೀಂಧ್ರ ಕೀಟನಾಶಕ ಇದು. ಇದನ್ನು ಸಿಂಪಡಿಸ್ಕೊಂಡು ನಾವು ಉತ್ತಮವಾದ ಫಲಿತಾಂಶವನ್ನು ಪಡಿಬೋದು. ಇದನ್ನು ನೀವು ಕೂಡ ಬಳಸ್ಕೊಳ್ರಿ. ಮುಖ್ಯವಾಗಿ ಸಾರ್ ಅವರು ಹೇಳಿರೋ ಥರ ನಾವು ಇದನ್ನು ಸಿಂಪಡಣೆ ಮಾಡುವ ಪದ್ಧತಿ ಬಗ್ಗೆ ತಿಳ್ಕೊಬೇಕು. ಮೊದಲು ನಾವು ಬರ್ತೀವಿ ಸರ್, ಈ ಥರ ಪ್ರಾಬ್ಲಮ್ ಆಗಿದೆ ಅಂತ ಕೇಳ್ತೀವಿ. ಅವ್ರು ಔಷಧಿ ಕೊಟ್ಟಾಗ ನಾವು ಯಾವುದೋ ಕೆಮಿಕಲ್ ಹೊಡೆದ ಪಂಪ್ನಲ್ಲಿ ಹಾಕಿ ಸಿಂಪಡಣೆ ಮಾಡ್ತೀವಿ, ಯಾವುದೋ ಬಕೆಟಲ್ಲಿ ಹಾಕಿ ಮಿಕ್ಸ್ ಮಾಡ್ತೀವಿ. ಈ ರೀತಿ ಮಾಡೋದ್ರಿಂದ ರಿಸಲ್ಟ್ ಬರೋದಿಲ್ಲ, ಚೆನ್ನಾಗಿಲ್ಲ ಅಂತ ಹೇಳಿ ಮತ್ತೆ ಕೆಮಿಕಲ್ಗೆ ಹೋಗ್ತೀವಿ. ಆ ಥರ ಮಾಡೋ ಬದಲು ಮುಂಜಾಗ್ರತಾ ಕ್ರಮಗಳನ್ನು ವಹಿಸ್ಕೊಂಡು ನಮ್ಮ ಬಕೆಟ್ ಆಗಲಿ ಟಬ್ ಆಗಲಿ ಯಾವುದೇ ಇರಲಿ ಚೆನ್ನಾಗಿ ಕ್ಲೀನ್ ಮಾಡಿ ಅದರಲ್ಲಿ ಕೆಮಿಕಲ್ ಅಂಶ ಇಲ್ಲದಂತೆ ಅದೇ ರೀತಿ ನಮ್ಮ ಪಂಪ್ನು ಕೂಡ ಚೆನ್ನಾಗಿ ತೊಳೆದು ಬಿಸಿಲಿಗಿಟ್ಟು ಆಮೇಲೆ ಇದನ್ನು ಬಳಸ್ಕೋಬೇಕು. ಮತ್ತು ನೇರವಾಗಿ ಬಿಸಿಲಿದ್ರ ಮೇಲೆ ಬೀಳ್ದಂಗೆ, ನಾವು ಕಲಸಿಟ್ಟ ದ್ರಾವಣದ ಮೇಲೆ ನೇರವಾಗಿ ಬಿಸಿಲು ಬೀಳ್ದಂಗೆ ನೋಡಿಕೊಂಡು ನಾವು ಉಪಯೋಗಿಸ್ಕೊಂಡ್ರೆ ಉತ್ತಮ ಫಲಿತಾಂಶ ಬರ್ತದೆ. ಮತ್ತು ನೆರಳಿರೋ ಟೈಮಲ್ಲಿ ಇದನ್ನು ಸಿಂಪಡಣೆ ಮಾಡಿದರೆ ಉತ್ತಮ ಫಲಿತಾಂಶ ಪಡಿಬೋದು. ರಸ ಇರೋ ಕೀಟ, ಕಂಬಳಿ ಹುಳು, ಕೋರೆ ಹುಳು, ಕಾಯಿ ಕೊರಕ, ಎಲೆ ತಿನ್ನೋ ಕೀಟ, ಈ ರೀತಿ ಎಲ್ಲ ಕೀಟಗಳು ಇದರಿಂದ ಸಂಪೂರ್ಣವಾಗಿ ಹತೋಟಿ ಮಾಡ್ಬೋದು ಮತ್ತು ಖರ್ಚು ಕೂಡ ಕಡಿಮೆ. ಎಲ್ಲರೂ ಇದರ ಉಪಯೋಗ ಪಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಸುಮಾರು ಜನ ರೈತರಿಗೆ ಶೇರ್ ಮಾಡಿರಿ. ಸಾರು ನಾವು ಮಾಡಿರೋ ಪ್ರಯತ್ನ ಎಲ್ರಿಗೂ ತಲುಪಲಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಇನ್ನೂ ಹೆಚ್ಚಿನ ಮಾಹಿತಿಯೊಂದಿಗೆ ನಿಮ್ಮ ಮುಂದೆ ಬರ್ತೇನೆ. ಅಲ್ಲಿವರೆಗೂ ನಮಸ್ಕಾರ. ನಮಸ್ಕಾರ.